ಗುಬಿ ತಾಲೂಕಿನ ಪಟ್ರೇವತನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ದುರಾಡಳಿತಕ್ಕೆ ಈ ಬಾರಿ ದೊಡ್ಡ ಮಟ್ಟದ ವ್ಯಥೆ ಪಡುತ್ತಾರೆ. ಕುಮಾರಸ್ವಾಮಿ ಹೇಳಿರುವ ಯೋಜನೆಗಳು ಮಾಡಬೇಕು ಅಂದ್ರೆ ರಾಜ್ಯದಲ್ಲಿರುವ ಬಜೆಟ್ ಹಣ ಸಾಲುವುದಿಲ್ಲ, ಮಾಡುವಂತಹ ಯೋಜನೆ ಹೇಳಬೇಕು, ಆಗ ಜನರು ಕೇಳುತ್ತಾರೆ ಅಂತ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಈ ಭಾಗದ ಸಾವಿರಾರು ಕಾರ್ಯಕರ್ತರು ಹಾಜರಿದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಡೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. 23ಕ್ಕೆ ನಾನು ಮೇ 23ಕ್ಕೆ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡ್ತೀನಿ ಸರ್. ಅದಕ್ಕೆಲ್ಲ ಗೊತ್ತೈತೆ, ನಾವು ಸುಮ್ಮನೆ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ದೀವಿ ಮಾಡ್ಕೊಂಡು ಕಾದು ನೋಡೋಣ. 13ನೇ ತಾರೀಕು ಬರುತ್ತೆ, ಮೇ 13 ಮುಗಿದ ಮೇಲೆ ಗೊತ್ತಾಗುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಆಗಲ್ಲ ಅನ್ನೋದು ಅಲ್ಲಿವರೆಗೆ ಗೊತ್ತಾಗುತ್ತೆ. ಈಗ ಸುಮ್ಮನೆ ಜನಕ್ಕೆ ಉತ್ಪ್ರೇಕ್ಷೆ ಆಗುತ್ತೆ, ಆ ಥರ ಎಲ್ಲ ಹೇಳಿದರೆ ಉತ್ಪ್ರೇಕ್ಷೆ ಆಗುತ್ತೆ. ಎಲ್ಲ ಕಡೆಗೂ ಕೂಡ ಬುದ್ಧಪುರ ಗ್ರೂಪ್ ಮಾಡಿರ್ತಕ್ಕಂಥ ಬೆಂಬಲ ಸಿಗ್ತೈತೆ. ಬಿ ಜೆ ಪಿ ಮ್ಯಾನೇಜರ್ಗೆ ಹೆಚ್ಚಿಗೆ ಮಾಡಿರೋದು ಮತ್ತು 40% ಸರ್ಕಾರ ಅಂತಕ್ಕಂಥದ್ದು ಎಲ್ಲ ಜಾಹೀರವಾಗಿದೆ. ಅದರಿಂದ ಎಲ್ಲರೂ ಕೂಡ ಏನು ರೈತರು ಬರುವುದಿದ್ದಾರೆ ಎಲ್ಲ ಬಿ ಜೆ ಪಿ ಸರ್ಕಾರದ ಮೇಲೆ ಹೆಸರಿದೆ. ಕಾಂಗ್ರೆಸ್ ತಿನ್ನೋದನಿಗೆ ಅವ್ರ ಪಕ್ಷದ ವಿಚಾರ ಅವ್ರದು, ನನ್ನ ಕೆಲಸ ನಂದು ಅಷ್ಟೇ. ನಾನು ಪ್ರತಿ ಚುನಾವಣೆಯೂ ಹಂಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಅಷ್ಟೇ. ಇನ್ನೊಬ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಚುನಾವಣೆ ನಾನು ಡಿಪೆಂಡ್ ಮಾಡ್ತಾಯಿಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಕಾರ್ಯಕರ್ತರು, ನನ್ನ ಮತದಾರರು ಮತ್ತು ನನಗೆ ನನ್ನಲ್ಲಿರ್ತಕ್ಕಂಥ ಮುಖಂಡರು ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಕೆಲಸನ ಚುನಾವಣೆ ಬಂದರೆ ಮಾಡ್ತಾರೆ. ಅದರಿಂದ ನಮಗೆ ಈಸಿ ಐತೆ. ಅವ್ರು ಏನೇನು ಹೇಳಿದ್ರೆ ರೀತಿ ಆಗಲಿ ಇಲ್ಲ, ಇಲ್ಲಿ ಬೇರೆ ಬೇರೆ ಕ್ಯಾಂಡಿಡೇಟ್ಗಳು ಹೇಳ್ಕೊಂತಿರ್ತಾರಲ್ಲ ಆ ರೀತಿಯಲ್ಲಿ ಇಲ್ಲ. ಇಲ್ಲಿ ನಾನು ಅಂದ್ಕೊಂಡಿದ್ದೆ ಏನೋ ಆಗ್ಬಿಡುತ್ತೇನೋ ಅಂತ ಅಂತ ಅಂದ್ಕೊಂಡಿದ್ದೆ. ಯಾವುದು ಆ ಥರ ಭಾವನೆಯಲ್ಲಿ ಇದೆ? ಇವತ್ತು ನಾನು 5ನೇ ಪಂಚಾಯತಿ ಹೋಗ್ತಾ ಇರ್ತಕ್ಕಂಥದ್ದು, ಒಂದು ಪಂಚಾಯತಿಗಿನ ಒಂದು ಪಂಚಾಯತಿ ಇನ್ನೂ ಸ್ಟ್ರಾಂಗಾಗಿ ಮಾಡ್ತಾಯಿದ್ದಾರೆ ಬಿಟ್ಟರೆ. ನಾವು ಒಂದು ಪಂಚಾಯತಿಯಿಂದ ಇನ್ನೊಂದು ಪಂಚಾಯತಿಗೆ ಯಾರನ್ನೂ ಕರ್ಕೊಂಡು ಹೋಗೋಲ್ಲ, ಅವ ಪಂಚಾಯತಿ ಜನನೇ ಸೇರ್ಕೊಂಡು ಮಾಡ್ತಾರೆ.